ಕೇಂದ್ರ ಸರ್ಕಾರ 2014 ರಿಂದ 14 ವರೆಗೆ 24 ಲಕ್ಷ ಕೋಟಿ ಹಗರಣವನ್ನು ಕಾಂಗ್ರೆಸ್ ಅವಧಿಯಲ್ಲಿ ನಡೆದಿದೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ 8 ವರ್ಷದಲ್ಲಿ ಒಂದೇ ಒಂದು ಹಗರಣ ಆಗಿದೆ ತೋರಿಸಿ. 3 ಜನ ಯೋಧರನ್ನ 2013 ರಲ್ಲಿ 3 ಜನ ಯೋಧರು ತಲೆಯನ್ನು ಕತ್ತರಿಸಿ ಫುಟ್ಬಾಲ್ ಆಡಿದ್ದ ಆ ವಿಡಿಯೋನ ಇಡೀ ದೇಶಾದ್ಯಂತ ವೈರಲ್ ಆಗುತ್ತೆ. ಏನು ಮಾಡಿದ್ವಿ? ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಇಲ್ಲಿ ಎಷ್ಟು ಮಟ್ಟಕ್ಕೆ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಇದೆ? 200 ಗಡಿ ದಾಟಿದೆ. ನನ್ನ ದೇಶದಲ್ಲಿ ಇವತ್ತು 100ರ ಆಸುಪಾಸಲ್ಲಿದೆ. 2030 ಅವತ್ತೊಂದು ಸೈಟ್ ರೇಟ್ ಏನಿತ್ತು, ಇವತ್ತೊಂದು ಸೈಟ್ ರೇಟ್ ಇದೆ. ಅದನ್ನ ಅದು ಮಾತ್ರ 4ರಿಂದ ಹಿಕ್ಬಿಟ್ಟು ಬೆಳೆಯಬಹುದು. ಇವ್ಯಾವುದು ಬೆಳಿಬಾರ್ದ? ಅದಕ್ಕೆ ಸ್ವತಃ ಉದಾಹರಣೆ ಇವತ್ತು ರಮೇಶ್ ಕುಮಾರ್ ಕೊಟ್ಟಿರುವಂಥ ಹೇಳಿಕೆ. ನಾವು ಇರೋದೇ ದುಡ್ಡು ಮಾಡಲಿಕ್ಕೆ, ಇರೋದೇ ದುಡ್ಡು ತಿನ್ನಲಿಕ್ಕೆ ಅನ್ನೋವಂಥ ನೇರವಾಗಿ ಮಾತಾಡ್ತಾರೆ. ನಮ್ಮ ಪಕ್ಷದಲ್ಲಿ ತುಂಬ ಜನ ಇದ್ದಾರೆ. ಮೋದಿ ನಂತರ ಹಲವಾರು ನಾಯಕರುಗಳು ಪ್ರಧಾನಮಂತ್ರಿ ರೇಸಲ್ಲಿ ಅರ್ಹ ನಾಯಕರುಗಳಿದ್ದಾರೆ. ಬೇರೆ ಪಕ್ಷದಲ್ಲಿ ಯಾರಿದ್ದಾರೆ? ಅಂಥ ಅದ್ಭುತ ನಾಯಕತ್ವವನ್ನು, ಅದ್ಭುತ ಪ್ರಧಾನಮಂತ್ರಿ ನಮಗೆ ಸಿಕ್ಕಿದ್ದಾರೆ. ಜೊತೆಗೆ ಇನ್ನೊಂದು ಭಾಳ ಸೂಕ್ಷ್ಮವಾದ ವಿಚಾರ ಅಂದರೆ, ಪಾಕಿಸ್ತಾನದವ್ರು ಬಂದು ಸುಮ್ಮನೆ ಮನಸೋ ಇಚ್ಛೆ ಹೊಡೆದೋಗೋರು. ನಮಗೆ 3 ಜನ ಯೋಧರನ್ನ 2013 ರಲ್ಲಿ 3 ಜನ ಯೋಧರು ತಲೆಯನ್ನು ಕತ್ತರಿಸಿ ಫುಟ್ಬಾಲ್ ಆಡಿದ್ದ ಆ ವಿಡಿಯೋನ ಇಡೀ ದೇಶಾದ್ಯಂತ ವೈರಲ್ ಆಗುತ್ತೆ. ಏನು ಮಾಡಿದ್ರಿ? ಇವತ್ತು ನನ್ನ ಯೋಧರನ್ನ ಏನಾರು ಕೆಣಕಿದ್ರೆ ಆ ಯೋಧರೇ ಉತ್ತರ ಕೊಡುವಂಥ ಮಟ್ಟಕ್ಕೆ ಇವತ್ತು ಯೋಧರ ಮನಸ್ಥಿತಿ ಇದೆ. ಯೋಧರನ್ನ ಆ ಮಟ್ಟಿಗೆ ಬೂಸ್ಟಪ್ ಮಾಡಿದೆ ಕೇಂದ್ರ ಸರ್ಕಾರ. ಜೊತೆಗೆ ನನ್ನ ಯೋಧರಿಗೆ ಯಾವಾಗಲೇ ಕೂಡ ತೊಂದರೆ ಆದಾಗ, ಆ ಡೇರೆ ಮೇಲೆ ಬೆಂಕಿ ಬಿದ್ದಾಗ, ನನ್ನ ಯೋಧರ ಮೇಲೆ ಹೋಗ್ತಾ ಇದ್ದ ವೆಹಿಕಲ್ ಮೇಲೆ ಬಾಂಬ್ ಹಾಕ್ದಾಗ ಪ್ರತೀಕಾರವಾಗಿ ಸರ್ಜಿಕಲ್ ಆಪರೇಷನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಹಾನಿಯನ್ನು ಮಾಡಿದೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವ್ರ ಸರ್ಕಾರ. ಇವೆಲ್ಲ ಜನಗಳು ಅಬ್ಸರ್ವ್ ಮಾಡಿದ್ದಾರೆ. ಒಂದಿನಕ್ಕಾಗಿರೋ ಕೆಲಸ ಅಲ್ಲ. 8 ವರ್ಷದಿಂದ ನಿರಂತರವಾಗಿ ಮೋದಿಯವರು ಕೊಟ್ಟಂಥ ಕೊಡುಗೆಗಳು ಲೆಕ್ಕಕ್ಕೆ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಮೋದಿಯವರ ಸಾಧನೆ ಇದೆ. ರಾಜ್ಯದಲ್ಲಿ ಒಂದು ವರ್ಷ ಆಯ್ತು ಎಲೆಕ್ಷನ್, ಬಿಜೆಪಿ ಸರ್ಕಾರ ಖಂಡಿತ ಬಿಜೆಪಿ ಸರ್ಕಾರ, ಯಾಕಂದರೆ ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಿ ಅವ್ರ ಸರ್ಕಾರದಲ್ಲಿ ಯಾವ ಮಟ್ಟದಲ್ಲಿ ಇವತ್ತು ಚಿಂತನೆಗಳು, ಯಾವ ಮಟ್ಟದಲ್ಲಿ ಜಗಳಗಳು. ಬೇರೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ಮನಸ್ಥಿತಿ ಇವತ್ತು ಯಾವ ರೀತಿ ಇದೆ? ಅದಕ್ಕೆ ಸ್ವತಃ ಉದಾಹರಣೆ ಇವತ್ತು ರಮೇಶ್ ಕುಮಾರ್ ಕೊಟ್ಟಿರುವಂಥ ಹೇಳಿಕೆ. ನಾವು ಇರೋದೇ ದುಡ್ಡು ಮಾಡಲಿಕ್ಕೆ, ಇರೋದೇ ದುಡ್ಡು ತಿನ್ನಲಿಕ್ಕೆ ಅನ್ನೋವಂಥ ನೇರವಾಗಿ ಮಾತಾಡ್ತಾರೆ. ಸುಮ್ಮನೆ ಆರೋಪ ಮಾಡ್ತಾರೆ, ಬರೀ ಆರೋಪ. ಈಗ ಡಾಕ್ಟರ್ ಅಶ್ವತ್ಥನಾರಾಯಣ ಮೇಲೆ ಕೂಡ ಒಂದು ಆರೋಪ ಮಾಡಿಟ್ರು, ಎಸ್.ಐ ಇದ್ರ ವಿಚಾರ. ಏನಕ್ಕೆ ಆರೋಪ ಮಾಡಿಟ್ರು? ಡಾಕ್ಟರ್ ಅಶ್ವತ್ಥನಾರಾಯಣ ಒಂದು ಉನ್ನತ ಕೆಲಸ ಮಾಡಿದರು. ಏನಂದರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡೋದಲ್ಲದೆ ಕೆಂಪೇಗೌಡರ ಹೆಸರಲ್ಲಿ ಒಂದು 108 ಅಡಿಯ ಪುತ್ಥಳಿಯನ್ನು ಕೂಡ ಶ್ರೀಯುತ ಡಾಕ್ಟರ್ ಅಶ್ವತ್ಥನಾರಾಯಣ ಗೌಡರು ನಮ್ಮ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಅಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂಥ ರಾಜ್ಯ ಸರ್ಕಾರ, ಎಲ್ಲ ವರ್ಗಕ್ಕೂ ನ್ಯಾಯವನ್ನು ಒದಗಿಸ್ತಾ ಇರುವಂಥ ರಾಜ್ಯ ಸರ್ಕಾರ, ಯಾವುದೇ ಕಾರಣಕ್ಕೂ ಜನ ಮತ್ತು ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಕೂಡ ನಮಗೆ ಸ್ಪಷ್ಟ ಬಹುಮತ ಕೊಡೋದ್ರ ಮೂಲಕ ನಮಗೆ ಮತ್ತೆ ಅಧಿಕಾರ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಅನುಭವಿಸ್ತೇನೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಇಲ್ಲಿ ಎಷ್ಟು ಮಟ್ಟಕ್ಕೆ ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಇದೆ? 200 ಗಡಿ ದಾಟಿದೆ. ನನ್ನ ದೇಶದಲ್ಲಿ ಇವತ್ತು 100ರ ಆಸುಪಾಸಲ್ಲಿದೆ. ಬೇರೆ ಏನು ಬೇಡ ಸರ್. ಇವಾಗ ನಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮದೇ ಬಿಜೆಪಿ ಸರ್ಕಾರ ಬಂದ ಮೇಲೆ 5 ರೂಪಾಯಿಗೆ ಪೆಟ್ರೋಲ್ಗೆ 5 ರೂಪಾಯಿ 3 ರೂಪಾಯಿನೇನೋ ಡೀಸೆಲ್ಗೆ ಕಡಿತ ಮಾಡಿದಾಗ, ಅಲ್ಲಿ ಕಡಿತ ಮಾಡಿದ ಮೇಲೆ ಮಹಾರಾಷ್ಟ್ರ ಒಂದು 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 ಸೆಕೆಂಡು ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ ನೀವು ಒಂದು ಕೇಳಿದ ಪ್ರಶ್ನೆಗೆ. ಕಡಿತ ಮಾಡಿದ ಮೇಲೂ ಕೂಡ 105 ರೂಪಾಯಿ ಪೆಟ್ರೋಲ್ ಬೆಲೆ ಇಲ್ಲಿ ಮಹಾರಾಷ್ಟ್ರದಲ್ಲಿ. ನಮ್ಮಲ್ಲೆಷ್ಟು? 101 ರೂಪಾಯಿ. 2014 ಮುಂಚೆ ನಾನು ಬಿಲ್ಗಳನ್ನ ಇಟ್ಟಿದ್ದೀನಿ. 84 ರೂಪಾಯಿ ಪೆಟ್ರೋಲ್ ರೇಟ್ ಇತ್ತು. ಅದಕ್ಕೆ ನಾನು ಬಿಲ್ಗಳು ಇಟ್ಟಿದ್ದೀನಿ, ದಾಖಲಾತಿ ಇಟ್ಟಿದ್ದೀನಿ. ಏನಕ್ಕೆ? ನಾವು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳು ದಾಖಲಾತಿ ಕೆಲವೊಂದು ಇದಕ್ಕೆ ಬೇಕಾಗ್ತದೆ, ಇಟ್ಟಿರ್ತೀವಿ. ಆಯ್ತಲ್ವಾ? ಕೇವಲ 20 ರೂಪಾಯಿ, ಅದು 16ರಿಂದ 17 ರೂಪಾಯಿ ಪೆಟ್ರೋಲ್ ರೇಟ್ ಜಂಪ್ ಆಗಿದೆ. ಅವತ್ತಿಂದ ಇವತ್ತರೆಗೂ ವೈಯಕ್ತಿಕ ಸ್ಕೇಲ್ಗಳು ಅಂದರೆ ಸಂಬಳಗಳು ಎಷ್ಟು ಜಾಸ್ತಿ ಆಗಿದೆ? ಯಾವ್ಯಾವುದು? ಈಗ ಒಂದು ಸಣ್ಣ ಸೈಟು ಒಂದು 2030 ಅವತ್ತೊಂದು ಸೈಟ್ ರೇಟ್ ಏನಿತ್ತು, ಇವತ್ತೊಂದು ಸೈಟ್ ರೇಟ್ ಇದೆ. ಅದನ್ನ ಅದು ಮಾತ್ರ 4ರಿಂದ ಹಿಕ್ಬಿಟ್ಟು ಬೆಳೆಯಬಹುದು. ಇವ್ಯಾವುದು ಬೆಳಿಬಾರ್ದ? ಆದರೂ ಕೂಡ ಇಂಥ ಉತ್ತಮ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತಂದರೆ ನಿಜವಾಗ್ಲೂ ಸಂತೋಷ ಪಡ್ತಕ್ಕದ್ದು. 200 ರೂಪಾಯಿ ಕೊಟ್ಟರು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ನಮ್ಮ ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಪೆಟ್ರೋಲ್ಗಳು ಸಿಗ್ತಾಯಿಲ್ಲ. ಅಷ್ಟು ಗಗನಕ್ಕೇರಿದೆ. ನಮ್ಮಲ್ಲಿ 103 ರೂಪಾಯಿ 101 ರೂಪಾಯಿ ಅಂತಂದರೆ ಅದು ಒಳ್ಳೆ ಬೆಲೆನೇ. GST ನಾವು ವಿಧಿಸ್ತಿದ್ದೀವಿ ಅನ್ನೋದಕ್ಕೋಸ್ಕರನೇ ಹಿಂಗೆ ಮಾತಾಡ್ತಾ ಇರಲ್ಲ. GST ಇಲ್ಲದಾಗಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲ್ಲ. ಅದಕ್ಕೆ GST ಪೂರಕವಾಗಬೇಕಾಗ್ತದೆ. ಕೆಲವೊಂದು ವ್ಯತ್ಯಾಸಗಳನ್ನ ಗಣನೀಯವಾಗಿ ಬದಲಾಯಿಸ್ತಾರೆ. ಈಗ ಮೊನ್ನೆ ಮೊಸರು ಕೂಡ ಜಿ ಎಸ್ ಟಿ ಮಾಡಿದಾಗ ಮೊಸರದ್ದು ನನಗೆ ಬಂದು, ನಾನು ಒಬ್ಬ ಬೇಕ್ರಿ ಓನರಾಗಿ ಹೇಳ್ತಾನೆ, ಮೊಸರದ್ದು ಮೊದಲನೇ ದಿನ ಒಂದಷ್ಟು ವೇರಿಯೇಷನ್ ಮಾಡಿದ್ರು, ತುಂಬ ಜಾಸ್ತಿ ಮಾಡಿದ್ರು, 1.25 ರೂಪಾಯಿ ಒಂದು ಕಾಲು ಲೀಟ್ರ್ ಮೊಸರಿಗೆ. ತದನಂತರ ಬರೀ 70 ಪೈಸೆ ಮಾಡಿದ್ರು. ಕೇಳಿದ್ರೆ GST ಏರಿಕೆ ಆಗಿದ್ದು ಅಲ್ಪ ಪ್ರಮಾಣ. ನಂದಿನಿ ಕಂಪನಿ ಏನು ಮಾಡ್ತು ಅದು ಅದೊಂದಷ್ಟು ಬೆಲೆನ ಜಾಸ್ತಿ ಮಾಡ್ಕೊಂಡ್ಬಿಡ್ತು. ಅದು ರಾಜ್ಯ ಸರ್ಕಾರ ಗಮನಕ್ಕೆ ಬಂದು ತಿರ್ಗಾ ಮತ್ತೆ ರಿವೋಕ್ ಮಾಡಿದಾಗ ಬರೀ 70 ಪೈಸಾ ಮೊಸರು ಬೆಲೆ ಕಾಲು ಲೀಟರ್ ಮೇಲೆ ಜಾಸ್ತಿ ಇದೆ. ಹಾಗೆ ಕೆಲವೊಂದಕ್ಕೆ ಜಿ ಎಸ್ ಟಿ ವಿಧಿಸಿದ್ದಾರೆ, ಮುಂದೊಂದು ದಿನಗಳಲ್ಲಿ ಹಲವಾರದ್ರಲ್ಲ ತೆಗೆದಿದ್ದಾರೆ, ಕೆಲವೊಂದಕ್ಕೆ ವಿಧಿಸಿದ್ದಾರೆ. ಮುಂದೊಂದು ದಿನಗಳಲ್ಲಿ ಅದನ್ನು ಪರಿಶೀಲಿಸುವಂಥದ್ದಾಗ್ತದೆ. ಏನೇ ಆಗಲಿ ಜಿ ಎಸ್ ಟಿ ಹೊರತುಪಡಿಸಿ ಮಾತಾಡ್ರಿ, ಕೇಂದ್ರ ಸರ್ಕಾರ 2014 ರಿಂದ 2014 24 ಲಕ್ಷ ಕೋಟಿ ಹಗರಣವನ್ನು ಕಾಂಗ್ರೆಸ್ ಅವಧಿಯಲ್ಲಿ ನಡೆದಿದೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ 8 ವರ್ಷದಲ್ಲಿ ಒಂದೇ ಒಂದು ಹಗರಣ ಆಗಿದೆ ತೋರಿಸಿ. ಇದನ್ನು ಮುಟ್ಟೋದ್ರೆ ಜನ ಅರ್ಥೈಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಆ ನಿರ್ಧಾರಗಳು ಜನನೇ ತೀರ್ಮಾನಿಸ್ತಾರೆ. ನನ್ನ ಹೆಸರು HR ಅರವಿಂದ್ ಅಂತ, BJP ಸಾಮಾನ್ಯ ಕಾರ್ಯಕರ್ತ, ಜೊತೆಗೆ ಬೇಕರಿ ಮಾಲೀಕರ ಸಂಘದ ಜಿಲ್ಲಾ ಅಧ್ಯಕ್ಷ. ಧನ್ಯವಾದ.